हेलो फ्रेंड्स, शास्त्रीज किचन के स्वागत। इवत्तु नावु गोज्जिन पुड़ी माडोद नोडोण। इदक्के 1 कप धनिया कोत्तंबरी बीज, 1 कप उद्दीन बेळे, 1 कप कडले बेळे, 1.5 कप करी एळ्ळु। इदु करी एळ्ळे टेस्ट चेन्नागि बरुत्ते, अदक्के 1.5 कप तगोंडिदीनि। ओणकोब्रि तुळिदिरोदु 1 कप, 1 कप कडलेकायि बीज, 1 कप उच्चेळ्ळु अथवा गुरेळ्ळु, 2 टी स्पून एण्णे, 80-90 ब्याडगे मेणसिनकायि, 15-20 गुंटूर मेणसिनकायि, इदु स्वल्प खार बरोदिक्के अंत, गुंटूर मेणसिनकायि खार बरोदिक्के, ब्याडगे कलर चेन्नागि बरुत्ते। ईग ओंदु बाण्लिगे धनिया हाकोळ्ळोण, इदन्न स्वल्प हुर्कोळ्ळोण, हागे ड्रई रोस्ट माड्कोळ्ळोण। इदु स्वल्प कलर चेंज आगि गम अंत वासने बरो तनक ई तर हुर्कोबेकु। इदन्न ईग इदु स्वल्प कलर चेंज आग्ता इदे, इदु आगिदे। ईग इदन्न बेरे तगोंबिड्तीनि। ईग इदक्के उद्दीन बेळे हाक्तीनि। उद्दीन बेळेन स्वल्प कलर चेंज आगलि, स्वल्प केंपगागुत्ते, ಆವಾಗ ಇದನ್ನ ತೆಕ್ಕೊಂಡ್ಬಿಡೋದು। ಈಗ ಇದು ಕೆಂಪಾಗಿದೆ, ಇಷ್ಟು ಸಾಕಿದು। ಇದನ್ನ ಬೇರೆ ಒಂದು ಪ್ಲೇಟ್ ತಗೊಳ್ತೀನಿ। ಈಗ ಇದಕ್ಕೆ ಕಡಲೆಬೇಳೆ ಹಾಕ್ತೀನಿ, ಇದು ಚೆನ್ನಾಗಿ ಹುರ್ಕೊಳ್ಳೋಣ। ಈಗ ಇದು ಕೆಂಪಾಗಿದೆ ಮತ್ತೆ ಕ್ರಿಸ್ಪಿಯಾಗೂ ಆಗಿದೆ। ಈಗ ಇದನ್ನ ಒಂದು ಬೇರೆ ಪ್ಲೇಟ್ ತಗೊಂಡ್ಬಿಡ್ತೀನಿ। ಈಗ ಇದಕ್ಕೆ ಕಡಲೆಬೇಳೆ ಬೀಜ ಹಾಕ್ತಾ ಇದೀನಿ। ಇದು ಸ್ವಲ್ಪ ಕಲರ್ ಚೇಂಜ್ ಆಗಿ ಕೆಂಪಾಗೋ ತನಕ ಇದನ್ನ ರೋಸ್ಟ್ ಮಾಡ್ಕೊಳ್ಳೋಣ। ಈಗ ಇದು ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ। ಈಗ ಇದು ಆಗಿದೆ, ಇದನ್ನ ಬೇರೆ ತಗೊಂಡ್ಬಿಡ್ತೀನಿ। ಈಗ ಇದಕ್ಕೆ ಹುಚ್ಚೆಳ್ಳು ಹಾಕ್ತಾ ಇದೀನಿ। ಇದು ಸ್ವಲ್ಪ ಸಿಡಿಯೋದಿಕ್ಕೆ ಬಂದ್ರೆ ಸಾಕು, ಅಲ್ಲಿ ತನಕ ಸ್ವಲ್ಪ ರೋಸ್ಟ್ ಮಾಡ್ಕೋಣ। ಈಗ ಇದು ಸಿಡಿತಾ ಇದೆ, ಇದಾಗಿದೆ, ಇದನ್ನ ಬೇರೆ ಪ್ಲೇಟ್ಗೆ ತಗೊಳ್ತೀನಿ। ಈಗ ಇದಕ್ಕೆ ಕರಿ ಎಳ್ಳು ಹಾಕೋಣ, ಇದು ಸ್ವಲ್ಪ ಚೆನ್ನಾಗಿ ಸಿಡಿಬೇಕು, ಅಲ್ಲಿ ತನಕ ಇದನ್ನು ರೋಸ್ಟ್ ಮಾಡೋಣ। ಈಗ ಇದು ಸಿಡಿತಾ ಇದೆ, ಇದನ್ನು ಬೇರೆ ತಕೊಂಡ್ಬಿಡ್ತೀನಿ। ಇದನ್ನೆಲ್ಲ ಈ ತರ ಬೇರೆ ತಗೊಂಡಿದ್ದೀನಿ, ಇದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡ್ತೀನಿ ಒಂದು 10 ನಿಮಿಷ। ಈಗ ಬ್ಯಾಡಗೆ ಮೆಣಸಿನಕಾಯಿ ಹಾಕೊಳ್ತೀನಿ, ಅದರ ಜೊತೆ ಗುಂಟೂರ್ ಮೆಣಸಿನಕಾಯಿ, ಇದಕ್ಕೆ ಒಂದು 2 ಚಮಚ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಇದನ್ನ। ಇದು ಸ್ವಲ್ಪ ಪಫಿಯಾಗಿ ಆಗಬೇಕು ಇದು। ಈಗ ಮೆಣಸಿನಕಾಯಿ ಸ್ವಲ್ಪ ಕ್ರಿಸ್ಪಿಯಾಗಿ ಆಗಿದೆ, ಇದನ್ನ ಒಂದು 10 ನಿಮಿಷ ಆರೋದಕ್ಕೆ ಬಿಡೋಣ। ಸ್ವಲ್ಪ ತಣ್ಣಗಾದ ಮೇಲೆ ಇದನ್ನ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ। ಈಗ ಮೆಣಸಿನಕಾಯಿ ತಣ್ಣಗಾಗಿದೆ, ಇದನ್ನ ಒಂದು ಮಿಕ್ಸಿ ಜಾರಿಗೆ ತಗೊಂಡು ಫಸ್ಟು ಮೆಣಸಿನಕಾಯಿನ ಮಾತ್ರ ಪುಡಿ ಮಾಡ್ಕೊಳ್ಳೋಣ ತರಿ ತರಿಯಾಗಿ। ಈಗ ಮೆಣಸಿನಕಾಯಿ ಥರ ತರಿ ತರಿಯಾಗಿ ಪುಡಿ ಆಗಿದೆ, ಇದಕ್ಕೆ ಹುರಿದಿರೋ ಧನಿಯಾ ಮತ್ತು ಕಡಲೆಬೇಳೆ ಅವೆಲ್ಲ ಹಾಕ್ಕೊಳ್ಳೋಣ, ಒಣಕೊಬ್ಬರಿ ಲಾಸ್ಟಲ್ಲಿ ಹಾಕ್ಕೊಳ್ಳೋಣ। ಈಗ ಹುರ್ಕೊಂಡಿರೋ ಉದ್ದಿನ ಬೇಳೆ, ಕಡಲೆಬೇಳೆ, ಧನಿಯಾ ಇದೆಲ್ಲ ಹಾಕಿದ್ದೀನಿ ಮಿಕ್ಸಿಗೆ, ಇದನ್ನು ಒಂದು 2 ನಿಮಿಷ ಮಿಕ್ಸಿ ಮಾಡ್ಕೊಳ್ಳೋಣ। ಈಗ ಇದು ತರಿ ತರಿಯಾಗಿ ಪುಡಿ ಆಗಿದೆ, ಇದಕ್ಕೆ ಒಣಕೊಬ್ಬರಿ ಹಾಕ್ಕೊಂಡು ನುಣ್ಣಗೆ ಪುಡಿ ಮಾಡ್ಕೊಳ್ಳೋಣ। ಈಗ ಇದು ಗೊಜ್ಜು ಪುಡಿ ಆಗಿದೆ, ಮನೆಯಲ್ಲೇ ತಯಾರಾದಂಥ ರುಚಿಯಾದ ಗೊಜ್ಜಿನ ಪುಡಿ ಇದು। ನೀವು ಈ ರೆಸಿಪಿನ ಟ್ರೈ ಮಾಡಿ, ನಿಮ್ಮ ಸಜೆಷನ್ಸ್ ಆ್ಯಂಡ್ ಕಮೆಂಟ್ಸ್ ನನಗೆ ಬರೀರಿ। ಥ್ಯಾಂಕ್ ಯು ಫಾರ್ ವಾಚಿಂಗ್, ಪ್ಲೀಸ್ ಸಬ್ಸ್ಕ್ರೈಬ್ ಟು ದ ಚಾನಲ್। ಥ್ಯಾಂಕ್ ಯು।